ಈಗ ಕೊರೋನಾ ಟೈಮಲ್ಲಿ ಏನು ನಿಯಮ ಹೇಳಿದಾರಲ್ಲ, ಮಾಸ್ಕ್ ಹಾಕಿ 6 ಫೀಟ್ ದೂರ ನಿಲ್ಲಿ, ಆಮೇಲೆ ಸ್ಯಾನಿಟೈಸ್ ಮಾಡಿ, ಅದೇ ಥರದ ರೂಲ್ಸ್ಗಳು ನಾವು ಮಾಡಿಬಿಟ್ಟಿದ್ವಿ. ಎಲ್ಲಿ ನಿಮ್ಮ ಅಂಡರ್ಗ್ರೌಂಡು, ನಿಮ್ಮ ಗನ್ಸು ಇದು ಎಲ್ಲ ಶಸ್ತ್ರಗಳು ಎಲ್ಲಿ ಇಟ್ಟಿದ್ರಿ ಅಂತ ಅವ್ನು ಕೇಳಿದ್ರಂತೆ. ಇಲ್ಲ ಸರ್, ಅವ್ರದ್ದೇನೋ ಮಾಡ್ತಾಯಿದ್ದಾರೆ, ಏನು ಇದು ಮಾಡ್ತಾಯಿಲ್ಲ, ಗಲಾಟೆ ಏನಿಲ್ಲ, ಕಾವಿ ಧ್ವಜ ಹಾಕಿದ್ದಾರೆ, ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದಾರೆ. ಸರಿ ಸರಿ, ಅದು ಎಷ್ಟು ಹೊತ್ತಿದೆಯೋ ಅಲ್ಲಿ ಕೇಳು, ಆದಮೇಲೆ ಅರೆಸ್ಟ್ ಮಾಡೋದಿದ್ದಾರೆ. ಎಲ್ಲಿ ಹೋಗ್ತೀರಿ? ಸಾಕೆ ಮುಗಿತು, ಮನೆಗೆ ಹೋಗ್ತೀವಿ, ಮನೆಗೆ ಹೋಗ್ತೀರ ಅಂತೇಳಿ ಹೇಳ್ಕೊಂಡು ಹೋಗಿ ವಾರ್ನಲ್ಲಿ ಕೂರಿಸಿದ್ರು. ಅಲ್ಲಿ ಇವ್ರು ಘೋಷಣೆ ಹಾಕಿದ್ದಾರೆ, ಭಾರತ್ ಮಾತಾಕಿ ಜೈ ಅಂತ. ಆಮೇಲೆ ಮಳ್ಳೂರು ಆನಂದರಾಯರ್ ಅಂತ ಇದ್ರು, ಅವರು ಒಂದು ಬ್ಯಾಚ್ ಮಾಡಿದರು. ಇಂದಿರಾ ಗಾಂಧಿನೇ ಬಂದಿದ್ರು ಅಂತ ಕಾಣ್ತಾರೆ ಮೈಸೂರಿಗೆ. ಅದೇನೋ ಒಂದು ಸಭೆ ದೊಡ್ಡದು, ಅದರಲ್ಲೆಲ್ಲ ದೊಡ್ಡ ದೊಡ್ಡ ನಾಯಕರು ಇಂದಿರಾ ಗಾಂಧಿಯಲ್ಲಿ ಇದ್ದಿರಬೇಕು. ಆ ದಿವಸ ಇವರು 5-6 ಜನ ಬ್ಯಾಚ್ ಮಾಡಿಕೊಂಡು ಮಳ್ಳೂರು ಆನಂದರ ನೇತೃತ್ವದಲ್ಲಿ ಪ್ಯಾಂಪ್ಲೆಟ್ಗಳೆಲ್ಲ ಹಾಕಿ ಅಲ್ಲಿ ಸ್ಟೇಜಿಗೆ ನುಗ್ಗಿಬಿಟ್ಟಿದ್ದಾರೆ. ಆಮೇಲೆ ಹಿಡಿದು ಏನೇನು ಮಾಡಿದರು ಮಳ್ಳೂರು ಆನಂದರವರು. ನಮ್ಮ ಪ್ರಾರಂಭದ ಪ್ರಿನ್ಸಿಪಾಲ್ ಆಗಿದ್ದರು, ಜನಸೇವಾ ವಿದ್ಯಾ ಕೇಂದ್ರ ಇದೆಯಲ್ಲ ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ ಅವರು. ಆಮೇಲೆ ಬಿಡಿ, ಅವರೇನೋ ಕಾಂಗ್ರೆಸ್ ಸೇರಿದರು. ಶೇಷಾದ್ರಿಗಳು ಪ್ಯಾಂಟ್ ಹಾಕ್ತಾಯಿದ್ರು, ಕೃಷ್ಣಪ್ಪನವ್ರು ಪ್ಯಾಂಟ್ ಹಾಕ್ತಾಯಿದ್ರು, ನಾನು ರವೀಂದ್ರ ಎಲ್ಲ ಮಾಮೂಲಿ. ಯಾಕಂದ್ರೆ ದಕ್ಷಿಣ ಕನ್ನಡ ಅಲ್ಲ, ಇಲ್ಲಿ ನಾವು ಪ್ಯಾಂಟ್ ಹಾಕಿದ್ರೇ ವಿಚಿತ್ರ ಯಾರಿಗಾರು ಕಾಣುವಂಥದ್ದು, ನಮ್ಗೆ ಅಭ್ಯಾಸ ಇಲ್ಲಲ್ಲ. ನಾವು ಬಿಳಿ ಪಂಚ, ಆದರೆ ಕಲರ್ ಶರ್ಟ್ ಹಾಕ್ತಾಯಿದ್ರು. ರವಿಯವರು ಒಂದು ನೀಲಿ ಬಣ್ಣನೇ ಯಾವುದೋ ಒಂದು ಕಲರ್ ಶರ್ಟ್ ಎಲ್ಲ ಹಾಕ್ಕೊಂಡು ಬಿಡೋಣ. ಮತ್ತು ನನ್ನ ಹೆಸರಂತೂ ರವಿಯವ್ರ ಹೆಸರು ಪ್ರಾರಂಭದವರೆಗೂ ಇರಲಿಲ್ಲ, ಆದರೆ ಅವರು ಆ ದಿವಸ ಗೊತ್ತಾಯ್ತು. ಆಮೇಲೆ ನಂದು ಭಾಳ ದಿವಸ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು. ನನ್ನ ಹೆಸರು ಶಂಕರ ಅಂತ ಇಟ್ಟಿದ್ದರು. ಹೌದು ಹೌದು, ಬೇರೆ ಹೆಸರಿನಲ್ಲಿ ಎಲ್ಲ ಓಡಾಡ್ತಾಯಿದ್ರು. ಮತ್ತು ಯಾರು ಈಗ ಕೃಷ್ಣಪ್ಪನವರು ಬಂದರು ನಮ್ಮೂರಿಗೆ, ಅದು ಗೊತ್ತಿರುತ್ತೆ. ಸೂಚನೆ ಯಾರೋ ಬಂದು ಕೊಟ್ಟು ಹೋಗ್ತಾರೆ, ಕೃಷ್ಣಪ್ಪನವ್ರು ನಾಳೆ ಈಚೆ ಹಾದು ಹೋಗ್ತಾರೆ. ಸರಿ, ನಾನು ಹೋದರೆ ನಾನು ಅವ್ರನ್ನ ನೋಡಿ ನಗಬಾರ್ದು. ಯಾವ ಈಗ ಕೊರೋನಾ ಟೈಮಲ್ಲಿ ಏನು ನಿಯಮ ಹೇಳಿದಾರಲ್ಲ, ಮಾಸ್ಕ್ ಹಾಕಿ 6 ಫೀಟ್ ದೂರ ನಿಲ್ಲಿ, ಆಮೇಲೆ ಸ್ಯಾನಿಟೈಸ್ ಮಾಡಿ, ಅದೇ ಥರದ ರೂಲ್ಸ್ಗಳು ನಾವು ಮಾಡಿಬಿಟ್ಟಿದ್ವಿ. ಮಾತಾಡಲಿಕ್ಕಿಲ್ಲ, ನಗಲಿಕ್ಕಿಲ್ಲ, ಪಕ್ಕದಲ್ಲೇ ಕೃಷ್ಣಪ್ಪನವ್ರು ಕೂತಿದ್ದಾರೆ, ಯಾವ ಭಾವನಾತ್ಮಕವಾಗಿ ಸ್ಪಂದನೆ ಮಾಡಲಿಕ್ಕಿಲ್ಲ. ಏನಾದರೂ ನಾವು ಕೊಡಬೇಕಾದ್ರೆ ಮೆತ್ತಗೆ ಅವ್ರಿಗೆ ಏನಾದ್ರು ಕಿವಿಯಲ್ಲಿ ಹೇಳಬೇಕು, ಎದುರು ನೋಡಿಕೊಂಡೇ ಹೇಳಬೇಕು ಹಾಗೆ. ಮತ್ತು ಈ ಕಾಳೆನೂ ಅಷ್ಟೇ, ಒಂದು ಕಟ್ಟ ಬಂತು, ಒಬ್ಬರು ಅಲ್ಲಿ ಬರ್ತಾರೆ, ಎಲ್ಲಿ ಬಿಡ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ಅವ್ರು ಯಾರು ಅಂತ ಇಟ್ಟವ್ರಿಗೆ ಗೊತ್ತಿಲ್ಲ, ಇಟ್ಟವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅಲ್ಲಿ ಡಿಟ್ಯಾಚ್ಮೆಂಟ್, ಕನೆಕ್ಷನೇ ಇಲ್ಲ, ಅಷ್ಟು ವ್ಯವಸ್ಥೆ ಆದ್ದರಿಂದ ಯಾವುದು ಮನೆಗಳಲ್ಲಿ. ಹೌದು, ಇಲ್ಲಿ ಹಾಗೆ ಪ್ರಾರಂಭದ ದಿವಸ ಹೇಳಿದ್ನಲ್ಲ, ಇಲ್ಲಿ ನಿರ್ಮಲ್ ಕುಮಾರ್ ನಿಮಗೆ ಗೊತ್ತಿದೆ, ಈಗ ಜನಸೇವಾದಲ್ಲಿ ಪ್ರಮುಖರವರು, ನಮ್ಮ ಸುಳ್ಯದವರು, ಅವರು ಇಲ್ಲಿ ಇದ್ದರು, ಅವಾಗ ವಿದ್ಯಾರ್ಥಿ ಆಗಿದ್ದರು, ಕಾರ್ಯದಲ್ಲಿ ಇರ್ತಾಯಿದ್ರು. ಅವರಿಗೆ ಹೇಳಿದ್ರು ಅಧಿಕಾರಿಗಳು, ಪಾಪ ನೀನು ಮಾತ್ರ ಇಲ್ಲೇ ಇರಬೇಕು, ಯಾಕಂದರೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕಾಗುತ್ತಾ, ಎಲ್ಲ ಸಾಮಾನ್ಯ ಇದೆ, ಅದು ಇದೆ. ಮತ್ತು ಯಾರ್ಯಾರು ಬಂದರೂ ಒಬ್ರು ಬೇಕಲ್ಲ ಕಾರ್ಯಾಲಯ, ಅದು ತುರ್ತುಪರಿಸಿ ಬರೋವರೆಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಆದರೆ ನಿನಗೆ ಒಂದೆರಡು ಏಟು ಬೀಳ್ಬೋದು ಅಂತ, ಹಾಂ ನಾನು ರೆಡಿ ಇದ್ದೇನೆ ಅಂದರು. ಪಾಪ ಅವರಿದ್ದರು ಇಲ್ಲಿ, ನಿನ್ನ ಕೆಲಸ ಏನಂದರೆ ಒಂದು ಹಳೆ ಎಲ್ಲ ಚಡ್ಡಿ ಗಿಡ್ಡಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಹಿಡಿ ಸುಡಿಯಲ್ಲಿ ಹಿಡ್ಕೊಂಡು ಗುಡಿಸೋದು ಒರೆಸೋದು ಮಾಡ್ತಾ ಇರಬೇಕು, ಅವರು ಬಂದು ಕೂಡಲೇ ಅಂತ ಜಾಸ್ತಿ ಮಾಡಬೇಕು ಕೆಲಸಗಾರ ಅಂತ. ಹಾಗೆ ಆಯಿತು, ಬಂದರು ಎಸ್ ಐ ಎಲ್ಲ ಬಂದರು, ಒಳಗಡೆ ಕೂತು, ಹೇ ಯಾರು ನೀನು, ಪಾಪ ಅವ್ರು ಹಂಗೆ ಅಲ್ವ, ಯಾರು ಕೆಲಸದವಳ ಅಂತ. ಅದು ಅವಮಾನ, ಪಾಪ ಏನು ಮಾಡೋದು, ಸಹಿಸ್ಬೇಕು, ಕಡೆಗೆ ಒಂದೆರಡು ಕೊಟ್ಟಿರಬೇಕು ಅವರಿಗೆ, ಅದನ್ನೆಲ್ಲ ಸಹಿಸ್ಕೊಂಡು. ಅವರಿಗೆ ಅದೊಂದು ತಮಾಷೆ, ಅವ್ರಿಗೆ ಗೊತ್ತಿಲ್ಲವೋ ಏನೋ, ಅಂಡರ್ಗ್ರೌಂಡಲ್ಲಿ ಇರ್ತಾರೆ ಭೂಗತ ಕಾರ್ಯಕರ್ತರು. ಅಂಡರ್ಗ್ರೌಂಡ್ ಅವ್ರಿಗೆ, ಅಂಡರ್ಗ್ರೌಂಡ್ ಅಂದರೆ ಏನೋ ಭೂಮಿಯಲ್ಲಿ ಅಗದು ಎಲ್ಲೋ ಅಡಿಯಲ್ಲಿ ಕೂತ್ಕೊಳ್ತಾರೆ, ಏನೋ ಕಲ್ಪನೆ. ಎಲ್ಲಿ ನಿಮ್ಮ ಅಂಡರ್ಗ್ರೌಂಡು, ನಿಮ್ಮ ಗನ್ಸು ಇದು ಎಲ್ಲ ಶಸ್ತ್ರಗಳು ಎಲ್ಲಿ ಇಟ್ಟಿದ್ರಿ ಅಂತ ಅವ್ನು ಕೇಳಿದ್ರಂತೆ. ಆಮೇಲೆ ಹೇಳ್ತಾ ಇದ್ದಾರೆ ಅವರು, ಎಲ್ಲಿಟ್ರು, ಇಲ್ಲ ಸರ್ ಆ ಥರ ಅಂಡರ್ಗ್ರೌಂಡ್ ಅಂದರೆ ಬೇಸ್ಮೆಂಟ್ ಒಂದಿದೆ, ಇದು ಇದು ಬೇಸ್ಮೆಂಟ್ ಇದೆ, ಅಂಡರ್ಗ್ರೌಂಡ್ ಅಂತ ಆ ಥರ ಶಸ್ತ್ರಗಳೇನಿಲ್ಲ, ನೋಡಬೇಕದು ಅಂತ ಬೀದಕಾಯಿತು. ತಗೊಂಡೋಗಿ ಏನಂದರೆ, ಈ ಥರ ಮಳೆಗಾಲ, ಆ ಮಳೆಗಾಲದಲ್ಲಿ ಏನಾಗುತ್ತೆ, ಅಲ್ಲಿ ಸೀಪೇ ಜಾಗ 6 ಇಂಚು ನೀರು ನಿಂತು, ನಮ್ಮ ಜಾಗರಣೆ ಇದರದ್ದೆಲ್ಲ ಕಟ್ಟು ಕಟ್ಟು ಪುಸ್ತಕಗಳೆಲ್ಲ ಅದರೊಳಗೆ ಬಿದ್ದು ತೇಲಾಡ್ತಾ ಇದೆ. ಸರಿ, ಇದೇ ಸರ್ ಅಂಡರ್ಗ್ರೌಂಡ್ ನೋಡಿದ್ರೆ ಅವರಿಗೆ ಹೋಗಿ ಅಂತ ಮೇಲೆ ಹೋದರು. ಈ ಥರದ್ದೆಲ್ಲ ಮಜಾ ಘಟನೆಗಳು ತುಂಬ ನಡೆದಿದೆ ಅವಾಗ. ಹಾಗೆ ಪಾಪ ನಿರ್ಮಲ್ ಕುಮಾರ್ ಅದನ್ನು ಹೇಳ್ತಾಯಿದ್ರು. ಆಮೇಲೆ ಹೀಗಾಯಿತು, ಒಂದೆರಡು ಕೊಟ್ಟರಂತೆ, ಏನು ಮಾಡಲಿಲ್ಲ. ಆಮೇಲೆ ಇಲ್ಲಿ ದೈನಂದಿನ ಶಾಖೆ, ನಮ್ಮ ಬಾಳಮಾಮ ಅಂತ ನೀವು ಕೇಳಿರ್ಬೋದು, ಇಲ್ಲೇ ನಮ್ಮ ಮಣಗುಡ್ಡೆಯಲ್ಲಿ ಮನೆ, ಅವ್ರ ಮಕ್ಕಳೆಲ್ಲ ಇದ್ದಾರೆ. ಅವರು ದಿನ ಬರೋರು,
ಅವರು ಕೊನೆಗೆ ತನ್ನ ಜೀವನ ಅಂತ್ಯವಾಗುವವರೆಗೆ ನಿತ್ಯ ಚಡ್ಡಿ ಹಾಕಿ ಬೆಳಿಗ್ಗೆ 6 ಗಂಟೆಗೆ ಅವರು ಇಲ್ಲಿ ಬಂದು ಧ್ವಜ ಹಾಕಿ ಯಾರಿರಲಿ ಇಲ್ಲದೆ ಅಲ್ಲಿ ಶಾಖೆ ಮಾಡೋದು. ಹೌದು, ಆಗ ಸಂಘನಿಕೇತನ ಈ ಥರ ಇರಲಿಲ್ಲ, ಹಳೆ ಸಂಘನಿಕೇತನ, ಅದರಲ್ಲಿ ಶಾಖೆ ಮಾಡೋದು. ಆ ದಿವಸ ಒಂದು 3-4 ಜನ ಬಂದರು, ಇದ್ದರು ಆ ದಿವಸ 4 ಜನನ ಇದ್ದರು ಶಾಖೆಯಲ್ಲಿ ಬಂದರು, ಧ್ವಜ ಹಾಕಿ. ಹಾಂ, ಅವಾಗ ಏನಾಗಿದೆ, ಪೊಲೀಸ್ ಬಂದು ನಿಂತು ಬಿಡ್ತಾರೆ ಇಲ್ಲಿ, ಅವ್ರು ಸೀದಾ ಒಳಗಡೆ ಬಂದರು, ಅವ್ರು ಒಳಗಡೆ ಬಿಡ್ತಾಯಿದ್ರು, ಒಳಗಡೆ ಬಂದರೆ ಹೊರಗಡೆ ಅವಾಗ ವಿಚಾರಿಸೋಣ. ಆದರೆ ಅವ್ರು ಏನು ಮಾಡಿದ್ರು, ಇಲ್ಲಿ ಬಂದು ಧ್ವಜ ಹಾಕ್ಬಿಟ್ರು, ಧ್ವಜ ಪ್ರಣಾಮ್ ಏಕ್ ದೋ ಸೀಟಿ ಗಿಟಿ ಅದ ಪ್ರಕಾರ. ಅವ್ರು ಏನು ಮಾಡಬೇಕು ಗೊತ್ತಾಗಲಿಲ್ಲ, ಧ್ವಜ ಹಾಕ್ಬಿಟ್ರಲ್ಲ, ಅಲ್ಲಿ ಹಿಂದೂಗಳೇ ಇರ್ತಾರೆ, ಕಾವ್ಯ ಧ್ವಜ ಅಲ್ವಾ. ಅವ್ರು ಎಸ್ ಐ ಏನು ಕೇಳಿದ್ದಾರೆ, ಸರ್ ಧ್ವಜ ಹಾಕ್ಬಿಟ್ಟಿದ್ದಾರೆ, ಅವ್ರೇನು ಹೇಳಿದ್ರಂತ ಅವ್ರನ್ನ ಹಿಡ್ಕೊಂಬಂದು ಹಾಗೆ, ಇಲ್ಲ ಸರ್ ಅವ್ರದ್ದೇನೋ ಮಾಡ್ತಾಯಿದ್ದಾರೆ, ಏನು ಇದು ಮಾಡ್ತಾಯಿಲ್ಲ, ಗಲಾಟೆ ಏನಿಲ್ಲ, ಕಾವ್ಯ ಧ್ವಜ ಹಾಕಿದ್ದಾರೆ, ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದಾರೆ. ಸರಿ ಸರಿ, ಅದು ಎಷ್ಟು ಹೊತ್ತಿದೆಯೋ ಅಲ್ಲಿ ಕೇಳು, ಆದಮೇಲೆ ಅರೆಸ್ಟ್ ಮಾಡೋಂದಿದ್ದಾರೆ. ಇವರು ಪೂರ್ತಿ 1 ಗಂಟೆ ಅವರು ಪಾಪ ನೋಡ್ತಾ ಕಾದಿದ್ದಾರೆ. ಆಮೇಲೆ ನಮಸ್ತೆ ಸರ್, ಅವತ್ತು ಸಲ ಪ್ರಾರ್ಥನೆ ಆಗಿದೆ, ವೀಕರ ಆಗಿ ಧ್ವಜ ಹಿಡ್ಕೊಂಡು ಇವ್ರು ಸೀದಾ ಇವ್ರು ಪಡೆಗೆ ಹೋಗ್ತಾರೆ. ಏ ಎಲ್ಲಿ ಹೋಗ್ತಾರೆ, ಸಾಕೆ ಮುಗಿತು, ಮನೆಗೆ ಹೋಗ್ತೀವಿ, ಮನೆಗೆ ಹೋಗ್ತೀರ ಅಂತೇಳಿ ಹೇಳ್ಕೊಂಡು ಹೋಗಿ ವಾರ್ನಲ್ಲಿ ಕೂಡಿಸಿದ್ರು. ಅಲ್ಲಿ ಇವ್ರು ಘೋಷಣೆ ಹಾಕಿದ್ದಾರೆ, ಭಾರತ್ ಮಾತಾಕಿ ಜೈ ಅಂತ. ಅಲ್ಲಿ ಹೊಡೆದ್ರು ಅವರಿಗೆ, ಬಾಳಿಕರಿಗೆ ಘೋಷಣೆ ಹಾಕಿದೆ, ಅವರಿಗೆ ಫ್ರ್ಯಾಕ್ಚರ್ ಆಯಿತು ಕೈಯಲ್ಲಿ, ಬಾಂಬ್ ಮಾಡಿ ಏಜ್ಡ್ ಪಾಪ ಅವರು. ಈ ಥರ ನಮ್ಮ ದೈನಂದಿನ ಶಾಖೆ ಅವ್ರು ಬಿಡಲೇ ಇಲ್ಲ, ಆ ದಿವಸ ಕೂಡ ಶಾಖೆ ನಡೆದಿದೆ, ತುರ್ತು ಪರಿಸ್ಥಿತಿ ಬಿದ್ದ ಮೊದಲನೇ ದಿವಸ ಶಾಖೆ ನಡೆದಿದೆ. ಒಂದು ಅಂದರೆ ಡಾಕ್ಟರ್ ಇವರಿಗೆ ಒಂದು ಕನಸಿತ್ತು, ಈ ಭಾರತದಲ್ಲಿ ಗುಲಾಮಿ ಮಾನಸಿಕತೆ ಬಂದುಬಿಟ್ಟಿದೆ, ನಾವು ಗುಲಾಮರಾದೀವಿ 1000 ವರ್ಷ, ಅದೆಲ್ಲ ನಮ್ಗೆ ಗೊತ್ತಿದ್ದ ವಿಚಾರ. ಯಾಕೆ ಅಂದರೆ ಸಂಘಟನೆ ಇಲ್ಲ, ಆದ್ದರಿಂದ ಒಂದೇ ಇದಕ್ಕೆ ತಾರಕ ಮಂತ್ರ ಔಷಧಿ ಅಂದರೆ ಸಂಘಟನೆ, ಅದನ್ನು ಶುರು ಮಾಡಿದ್ರು, ಒಂದು ಕನಸು ಕಂಡ್ರು, ಹಿಂದೂ ರಾಷ್ಟ್ರದ ಕನಸು. ಅವ್ರು ಹೇಳ್ತಾಯಿದ್ರು, ಪಾಪ ಯಾಚಿ ದೇಹಿ ಯಾಚಿ ಡೋಳ, ನಾನು ಈ ಜನ್ಮದಲ್ಲೇ ಇದೇ ಕಣ್ಣಿನಿಂದ ನಾನು ಈ ರಾಷ್ಟ್ರ ಮೇಲಕ್ಕೆ ಬಂದದ್ದು ನೋಡಬೇಕು ಹಿಂದೂ ರಾಷ್ಟ್ರವನ್ನು. ಆಗಲಿಲ್ಲ ಬಿಡಿ, ಗುರುಜಿಯವ್ರ ಕಾಲದಲ್ಲಿ ಸಾಕಷ್ಟು ವಿಸ್ತಾರ ಆಯಿತು, ಅವರಿಗೂ ಪಾಪ ಆಗಲಿಲ್ಲ. ಭಾಳ ಸಾಹೇಬರು ಬಂದರು, ಎಲ್ಲ 6ನೇ ಸಂಘ ಚಾಲಕರು. ಆದರೆ ಆ ಎಲ್ಲ ತ್ಯಾಗ ಇದ್ದೀರ, ತುರ್ತು 1-2 ಬ್ಯಾನ್ ನಿಮ್ಗೆ ಗೊತ್ತಿರಬೇಕು, ತುರ್ತು ಪರಿಸ್ಥಿತಿನ ಮೊದಲು ಇಂದಿರಾ ಗಾಂಧಿ ತಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಿಯವರು 1948 ಗಾಂಧಿಯನ್ನು RSS-ನವರು ಹತ್ಯೆ ಮಾಡಿದಂಥ ಸುಳ್ಳು ಆರೋಪ ಹಾಕಿ ಆಗಲೂ 1.5 ವರ್ಷ ಗುರುಜಿಯವರು ಒಬ್ಬ ಸಂತರು, ಒಬ್ಬ ದೈವಿ ಅವರ ಪುರುಷರವರು, ಅಂತಹ ಋಷಿತುಲ್ಯರಾದಂಥ ಗುರುಜಿಯವ್ರನ್ನ ಇಡೀ ಸಂಘಟನೆಯ ನಾಯಕರನ್ನ ಬೇವೂರು ಅಂತ ಒಂದು ಸಾಮಾನ್ಯ ಕೈದಿಯಾಗೆ ಮಧ್ಯಪ್ರದೇಶ ಒಂದು ಜೈಲಿನಲ್ಲಿಟ್ಟರು, ಇಂಥದ್ದು ಮಾಡಿದರು. ಆಗಲಿ, ಆವಾಗ ಹಾಗೆಲ್ಲ ನಡೀತು. ಆದರೆ ಮತ್ತೆ ಎಲ್ಲ ಮುಗೀತದು, ಗುರುಜಿಯವರು ಇದರಲ್ಲಿ ಬೆಳೀತು, ಎಲ್ಲ ಕ್ಷೇತ್ರಗಳಲ್ಲಿ ಸ್ವಯಂ ಸೇವಕರು ಹೋಗಬೇಕು, ABVP BJP ಆಗ ಜನಸಂಘ, ಆಮೇಲೆ ವಿಶ್ವಹಿಂದು ಪರಿಷತ್ 1963 ಇವು ಗುರುಜಿಯವ್ರ ಕಾಲದಲ್ಲಿ, ಅದು ಗುರುಜಿಯವರು ಇದ್ದರು ಆವಾಗ. ಈ ಥರ ಎಲ್ಲ ಅನೇಕ ಸಮಾಜ ವಿಭಿನ್ನ ಕ್ಷೇತ್ರದಲ್ಲಿ ಅಂತ ಹೋಗಿ ನಮ್ಮ ಸ್ವಯಂ ಸೇವಕರು ಪರಾಕ್ರಮ ಮೆರೆದರು, ಸಂಘ ಪರಿವಾರ ಆಯಿತು. ಹಾಗಾಗಿ ದೇಶದಲ್ಲಿ ಅದರ ಪರಿಣಾಮ, ಅದಕ್ಕೆ ಆಮೇಲೆ ತುರ್ತು ಪರಿಸ್ಥಿತಿ ಬಂತಲ್ಲ, ಅದನ್ನು ಜನತೆ ನೋಡಿತು. ಅವರಿಗೆ ಗೊತ್ತಾಯಿತು ಸಂಘ ಅಂದರೆ ಏನು, ಇವರು ಗಾಂಧಿ ಕೊಲೆಗಡಕರ ಅಲ್ಲ, ಗಾಂಧಿ ಕೊಲೆಗಡಕರ ಆಗಿದ್ರೆ ಸಂಘ ಪರಿವಾರದ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಪ್ರಧಾನಿಯನ್ನಾಗಿ ಮಾಡ್ತಿದ್ರ, ಮೋದಿಯವರನ್ನು ಪ್ರಧಾನಿಯಾಗಿ ಮಾಡ್ತಾರೆ, ಎಂಥ ಮಾತಾಡ್ತಾರೆ ಇವರೆಲ್ಲ, ಜನತೆಗೆ ಜಾಗೃತಿ ಆಯಿತು, ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಒಂದು ವಾತಾವರಣ ನಿರ್ಮಾಣ ಆಯಿತು ದೇಶದಲ್ಲಿ, ಒಂದು ವಾತಾವರಣ ಬಂದು. ಹಾಗಾಗಿ 77ನೇ ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿ ಸೋತರು ಅಂದರೆ ಅರ್ಥ ಈ ದೇಶದ ಜನ ದಡ್ಡರಲ್ಲ. ನಾವು ಹೇಳ್ತೀವಿ ಅವರಿಗೆ ಪ್ರಬುದ್ಧರಲ್ಲ ಅಪ್ರಬುದ್ಧರು, ಹಾಗಿಲ್ಲ, ಹಳ್ಳಿ ನಗರ ಎಲ್ಲ ಜನರು ಯಾರೇ ಇರಲಿ ಅವರು ಇಂದಿರಾ ಗಾಂಧಿಯನ್ನು ಸೋಲಿಸಿದ್ರು. ಆ ಕಾಲದಲ್ಲಿ ಅದು ಸಾಧ್ಯವೂ ಇಲ್ಲ. ನನಗೆ ಯಾರೋ ರಾತ್ರಿ ಮಧ್ಯರಾತ್ರಿ ಹೇಳಿದ್ರು, ಇಂದಿರಾ ಗಾಂಧಿ ಏ ಹುಚ್ಚು ನಿನಗಂತ ನಾನೇ ಹೇಳಿದೆ, ನಾನು ಇಂದಿರಾ ಗಾಂಧಿ ಸೋಲ್ತಾರೇನಪ್ಪ, ಅಯ್ಯೋ ಕೇಳಿ ನ್ಯೂಸ್ ಕೇಳೋ ರೇಡಿಯೋದಲ್ಲಿ ಬರ್ತಾಯಿದೆ ಇಂದಿರಾ ಗಾಂಧಿ ಸೋತಿದೆ, ಅದು ಬೆಳಿಗ್ಗೆನೇ ಆಗಿಬಿಟ್ಟಿದೆ, ಅನೌನ್ಸ್ ಮಾಡಿದ್ದೆ ರಾತ್ರಿ ಎಲ್ಲ ಬರ್ತಾಯಿದೆ, ಏನು ಪಟಾಕಿಗಳು ಏನು ವಿಜಯೋತ್ಸವ. ಸೊ ಇದೆಲ್ಲ ಆಯಿತು. ಆಗಲಿ, ಆಮೇಲೆ ಚುನಾವಣೆಯಲ್ಲೂ ಕೂಡ ಜನತಾ ಸುಪರಿಕ್ಷಾ ಬಂತು, ಮೊರಾರ್ಜಿಯವರು